भक्त्या नमस्कारान् समर्पयामि। ಭಗವಂತನ ದರ್ಶನ ಆಗಬೇಕು ನಮಗೆ, ಏನು ಅಪ್ರೂವಲ್ ಅಂತಂದ್ರೆ ಅದಕ್ಕೊಂದು ಕಾಗದ ಬೇಕು, ಸೀಲ್ ಬೇಕು. ಏನು ಸೀಲ್ ಅಂತ ಹೇಳಿದ್ರೆ ಅದೇನು ಅಲ್ಲ, ನಿತ್ಯ ನಾವು ಶಂಖಚಕ್ರ ಧಾರಣೆ ಮಾಡ್ತಾ ಇದ್ದೇ ಎಂಬುವ ಒಂದು ಸಂಕಲ್ಪ ನಾವು ಮಾಡಿದರೆ ಆ ಸೀಲ್ ಎದ್ದು ಬಿಟ್ರೆ ಭಗವಂತ ಮತ್ತೇನೂ ಬೇಡ, ನನ್ನ ದರ್ಶನ ನಿಮ್ಗೆ ಆಗುತ್ತೆ ಅಂತ ಭಗವಂತ ಗ್ಯಾರಂಟಿ ಕೊಡ್ತಾನಂತೆ ನಮಗೆ. ಆ ನಿಟ್ಟಿನಲ್ಲಿ ಆ ಭಗವಂತನ ಆ ದರ್ಶನ ಸುದರ್ಶನ ಆಗಬೇಕು ನಮಗೆ. ಆ ಸುದರ್ಶನ ಆಗಬೇಕಾದ್ರೆ ಸುದರ್ಶನ ಹೋಮವನ್ನು ಮಾಡಿ ಅದರಲ್ಲಿ ಆ ತಪ್ತವಾಗಿರ್ತಕ್ಕಂತಹ ಚಕ್ರ ಶಂಖವನ್ನು ನಾವು ಧಾರಣೆ ಮಾಡಿದಾಗ ಭಗವಂತನ ಪೂರ್ಣವಾದ ದರ್ಶನ ನಮಗೆ ಆಗುತ್ತೆ. ಮುದ್ರಾಧರಣೆ ಕಾರ್ಯಕ್ರಮ ಇದು ಯತಿಗಳಿಗೆ ಮಾತ್ರ ಸೀಮಿತವಾಗಿ ಇವತ್ತು ನಡೀತಾ ಇದೆ ಕಾರಣಾಂತರಗಳಿಂದ. ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತ ನಾವು ಚಿಂತನೆ ಮಾಡಬೇಕು. ಈ ಕಾಲದಲ್ಲಿ ಕೂಡ ನಾವು ಎಷ್ಟೋ ಪಾಠ ಕಲಿಯಲಿಕ್ಕೆ ಬೇಕಾದ ಅವಕಾಶಗಳನ್ನು ಪ್ರಕೃತಿ ನಮಗೆ ಒದಗಿಸಿದೆ. ಹಾಗಾಗಿ ಇವತ್ತು ನಾವು ಚಿಂತನೆ ಮಾಡೋಣ. ಇವತ್ತು ಕೃಷ್ಣ ಮಠದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಇಲ್ಲ ಮುದ್ರಾಧರಣೆ ಅಂತ ಚಿಂತನೆ ಬೇಡ. ಶುಭ ಕಾಲದಲ್ಲಿ ಯಾವಾಗಲೂ ಕೂಡ ಮುಂದೆ ಮಾಡಬಹುದು ಅನ್ನುವ ಆಸೆ ಅದು ಚಿಗುರುವಂತೆ ಹೇಳಿದ್ದಾರೆ. ಯಾವಾಗಲೂ ಕೂಡ ಮಾಡಬೇಕು. ಯಾವಾಗ ಭಕ್ತ ಇಚ್ಛೆ ಪಡ್ತಾನೆ ನಾನು ವಿಷ್ಣುವಿಗೆ ಸಂಬಂಧಪಟ್ಟವನು, ಆವಾಗ ಗುರುಗಳಲ್ಲಿ ಹೋಗಿ ಅದನ್ನು ಮುದ್ರೆ ಸ್ವೀಕಾರ ಮಾಡಬೇಕು. ಹಾಗೆ ಮುಂದಿನ ದಿವಸಗಳಲ್ಲಿ ಎಲ್ಲರಿಗೂ ಕೂಡ ಮುದ್ರಾಧರಣೆ ಕೃಷ್ಣ ಮಠದಲ್ಲಿ ನಡೀಲಿಕ್ಕಿದೆ. ಇವತ್ತು ನಾವು ಮುದ್ರಾಧರಣೆ ಮಾಡಿಕೊಳ್ಬೇಕು ಅಂದರೆ ಸ್ವೀಕಾರ ಮಾಡುವಾಗ ಈ ಚಿಂತನೆ ಸುದರ್ಶನ ಮಹಾದ್ವಾರ ಸೂರ್ಯಗುರು ಸಮರ್ಪ ಅಜ್ಞಾನ ವಿಷ್ಣು ಮಾರ್ಗವನ್ನು ಪ್ರದರ್ಶನ ಅಂತ ನಾವೇನು ಓದಿಬಿಡ್ತಿಲ್ಲ. ಆದರೆ ಸುದರ್ಶನದಲ್ಲಿ ಮಾರ್ಗ ತೋರಿಸುವಂತಹ ಶಕ್ತಿ ಅದು ಭಗವಂತ ಇಟ್ಟಿದ್ದಾನೆ. ವಿಷ್ಣು ಮಾರ್ಗವನ್ನು ಪ್ರದರ್ಶನ, ನಿನ್ನನ್ನು ತಲುಪುವ ಮಾರ್ಗವನ್ನು ನನಗೆ ತೋರಿಸಪ್ಪ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಎದುರಿಗಿರುವ ವ್ಯಕ್ತಿಯಲ್ಲಿ ಸ್ವಾಮಿಗಳಲ್ಲಿ ಅಥವಾ ಯಾರು
ಬೇರೆ ಬೇರೆ ಕಾಲದಲ್ಲಿ ಯಾವ ಸಮಯಗಳು ಅಲ್ಲಿ ನಾರಾಯಣನ ಚಿಂತನೆಯನ್ನು ಮಾಡಿ ನಾರಾಯಣನಿಂದ ಇದು ನಮಗೆ ದೀಕ್ಷೆ ಬರ್ತಾ ಇದೆ ಇನ್ನು ಮುಂದೆ ನಾನು ಈ ಶರೀರ ವಿಷ್ಣುವಿಗೆ ಸಂಬಂಧಪಟ್ಟಂತ ಒಂದು ಚಿಂತನೆಯನ್ನು ಮುದ್ರೆಯನ್ನು ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಆ ಮುದ್ರೆ ಹಾಕಲು ನಮಗೆ ಏನು ಪ್ರಯೋಜನ ಇದೆ ಅಜ್ಞಾನ ಅಂದರೆ ಈ ಅಜ್ಞಾನ ಎಂಬಂತಹ ಕತ್ತಲು ಅದರಿಂದ ಅದು ಆ ಚಕ್ರ ಎಂಬುದು ಕೋಟಿ ಸೂರ್ಯರ ಕಿರಣಕ್ಕೆ ಸಮಾನ ಅದರಿಂದ ಈ ಅಜ್ಞಾನ ಎಂಬುದು ಅಜ್ಞಾನ ಎಂಬ ಕತ್ತಲೆಯು ಹೋಗುತ್ತದೆ ಹಾಗೆಯೇ ಕೇವಲ ಆ ಭಗವಂತನ ಕಡೆಗೆ ಹೋಗಬೇಕಾದ ಕೇವಲ ಅಜ್ಞಾನ ಹೋಗಿ ಸಾಕಾಗುವುದಿಲ್ಲ ಮಾರ್ಗವನ್ನು ನಮಗೆ ತೋರಿಸಬೇಕು ಅದು ಕೂಡ ಆ ಚಕ್ರ ಎಂಬುದು ನಮಗೆ